ಓಂ ಶ್ರೀ ಅಷ್ಟಲಕ್ಷ್ಮಿ ಜ್ಯೋತಿಷ್ಯ ಕೇಂದ್ರ. ಕೇರಳ ಕೊಳ್ಳೆಗಾಲದ ಮಾಂತ್ರಿಕರು ಪಂಡಿತ್ ಶ್ರೀ ಅಭಿನಂದನ್ ಗುರುಜಿಯವರಿಂದ ಸಕಲ ಪರಿಹಾರ. ಪ್ರೇಮ ವಿಚಾರ, ದಾಂಪತ್ಯ ಸಮಸ್ಯೆ, ಸಾಲಬಾಧೆ, ವಶೀಕರಣ, ಇನ್ನಿತರ ಗುಪ್ತ ಸಮಸ್ಯೆಗಳಿಗೆ ಶೀಘ್ರ ಮತ್ತು ಶಾಶ್ವತ ಪರಿಹಾರ ಶತಸಿದ್ಧ. ಪರಿಹಾರಕ್ಕಾಗಿ ಕೂಡಲೇ ಈ ನಂಬರ್ಗೆ ಕರೆ ಮಾಡಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, IPL ಸೀಸನ್ 14ಕ್ಕಾಗಿ ಎಲ್ಲ ತಂಡಗಳು ತಯಾರಿಯನ್ನು ನಡೆಸ್ತಾ ಇವೆ. ಇದೀಗ 12 ಆಟಗಾರರನ್ನು ರಿಲೀಸ್ ಮಾಡಿ, 10 ಆಟಗಾರರನ್ನು ರಿಟೈನ್ ಮಾಡಿ, 2 ಆಟಗಾರರನ್ನು ಟ್ರೇಡ್ ವಿಂಡೋ ಮೂಲಕ ಖರೀದಿಸಿರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೂಡ ಸೀಸನ್ 14ರ ಮಿನಿ ಹರಾಜಿಗಾಗಿ ಭರ್ಜರಿ ಸಿದ್ಧತೆಯನ್ನು ನಡೆಸ್ತಾ ಇದೆ. ಹಾಗಾದರೆ RCB ಅಭಿಮಾನಿಗಳ ಪ್ರಕಾರ, ಹಾಗೆ ಕ್ರಿಕೆಟ್ ಎಕ್ಸ್ಪರ್ಟ್ಗಳ ಪ್ರಕಾರ, RCB ತಂಡ ನಿಜವಾಗ್ಲೂ ಯಾವ ಬ್ಯಾಟ್ಸ್ಮನ್ಗಳನ್ನು ಟಾರ್ಗೆಟ್ ಮಾಡಬೇಕು, ಖಂಡಿತವಾಗ್ಲೂ ಆ ಆಟಗಾರ ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕಿಂತ ಮೊದಲು, ನೀವು ನಮ್ಮ ಚಾನಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಂತರ ಬರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆ ಮೂಲಕ RCBಗೆ ಸಂಬಂಧಪಟ್ಟ ಎಲ್ಲ ಪಿನ್ ಟು ಪಿನ್ ಅಪ್ಡೇಟ್ಗಳನ್ನು ಮೊದಲಿಗರಾಗಿ ನೋಡಿ ವೀಕ್ಷಕರೇ. ಅಲೆಕ್ಸ್ ಹೇಲ್ಸ್ 15 BBL ಮ್ಯಾಚ್ಗಳಲ್ಲಿ 543 ರನ್, ಗರಿಷ್ಠ ಸ್ಕೋರರ್ ಪಟ್ಟಿಯಲ್ಲಿ ಮೊದಲ ಸ್ಥಾನ. ಇದರಲ್ಲಿ 1 ಸೆಂಚುರಿ, 3 ಹಾಫ್ ಸೆಂಚುರಿ. ಇಂಗ್ಲೆಂಡ್ ತಂಡದ ಈ ಸ್ಫೋಟಕ ಬ್ಯಾಟ್ಸ್ಮನ್ RCBಗೆ ಉತ್ತಮ ಆಪ್ಷನ್ ಆಗೋದ್ರಲ್ಲಿ ಅನುಮಾನವಿಲ್ಲ. 32 ವರ್ಷದ ಈ ಆಟಗಾರ 2018ರಲ್ಲಿ ಹೈದರಾಬಾದ್ ತಂಡದ ಪರವಾಗಿ ಆಡಿದರೂ ಕೂಡ ಹೆಚ್ಚು ಅವಕಾಶ ಸಿಕ್ಕಿರಲಿಲ್ಲ. T20 ವಿಶ್ವಕಪ್ಗಾಗಿ ಇಂಗ್ಲೆಂಡ್ ತಂಡಕ್ಕೆ ಕಮ್ಬ್ಯಾಕ್ ಮಾಡೋ ಕಾತರದಲ್ಲಿರೋ ಅಲೆಕ್ಸ್ ಹೇಲ್ಸ್ IPL ಮೂಲಕ ಮತ್ತೊಮ್ಮೆ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ಲೆಕ್ಕಾಚಾರದಲ್ಲಿದ್ದಾರೆ. ಸೊ ಆರಂಭಿಕರಾಗಿ ಅಲೆಕ್ಸ್ ಹೇಲ್ಸ್ ಅನ್ನು RCB ತಂಡ ಖಂಡಿತವಾಗ್ಲೂ ಬಿಟ್ ಮಾಡಬಹುದು. ಜೇಸನ್ ರಾಯ್ ಇಂಗ್ಲೆಂಡ್ ತಂಡದ ವೈಟ್ ಬಾಲ್ ಓಪನರ್, RCB ತಂಡಕ್ಕೆ ಅಗ್ರೆಸಿವ್ ಬ್ಯಾಟ್ಸ್ಮನ್ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಜೇಸನ್ ರಾಯ್ ಪವರ್ ಹಿಟ್ಟರ್ ಅಷ್ಟೇ ಅಲ್ಲದೆ ಇನ್ನಿಂಗ್ಸ್ ಬಿಲ್ಡರ್ ಕೂಡ ಆಗಿದ್ದಾರೆ. ಇವರು ಕನಿಷ್ಠ 6-8 ಓವರ್ಗಳವರೆಗೂ ಕ್ರೀಸ್ನಲ್ಲಿ ಇದ್ರೆ ಸಾಕು, RCB ಸ್ಕೋರ್ 70-80 ರನ್ಗಳನ್ನು ದಾಟೋದ್ರಲ್ಲಿ ಅನುಮಾನವಿಲ್ಲ. ಇಲ್ಲಿವರೆಗೂ 240 T20 ಪಂದ್ಯಗಳನ್ನು ಆಡಿರುವಂಥ ಜೇಸನ್ ರಾಯ್ 145 ಸ್ಟ್ರೈಕ್ ರೇಟ್ನಲ್ಲಿ 6,500 ರನ್ ಗಳಿಸಿದ್ದಾರೆ. ಇದರಲ್ಲಿ 40 ಆಫ್ ಸೆಂಚುರಿ ಮತ್ತು 4 ಸೆಂಚುರಿ ಕೂಡ ಸೇರಿದೆ. ಡೇವಿಡ್ ಮಲನ್ ಬಗ್ಗೆ ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ. ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ಇವರ ಬಗ್ಗೆ ಮಾಹಿತಿ ನೀಡಿದ್ದೀನಿ. ಇನ್ಫ್ಯಾಕ್ಟ್ 33 ವರ್ಷದ ಈ ಡಿಸ್ಟ್ರಕ್ಟಿವ್ ಹಿಟ್ಟರ್ ಬಗ್ಗೆ ಕನ್ನಡ ಯೂಟ್ಯೂಬ್ನಲ್ಲಿ ಮೊದಲು ಮಾಹಿತಿ ನೀಡಿದ್ದೆ ನಾವು. ವಿಶ್ವದ No.1 T20 ಬ್ಯಾಟ್ಸ್ಮನ್ ಆಗಿರೋ ಡೇವಿಡ್ ಮಲನ್ ತಮ್ಮ ಬೇಸ್ ಪ್ರೈಸನ್ನು 1.5 ಕೋಟಿಗೆ ಸೆಟ್ ಮಾಡಿಕೊಂಡಿದ್ದಾರೆ. ಸೊ ಡೇವಿಡ್ ಮಲನ್ ಬೆಸ್ಟ್ ಪಿಕ್ ಆಗೋದ್ರಲ್ಲಿ ಅನುಮಾನ ಇಲ್ಲ. ಇವರನ್ನು ಕೂಡ ಬೇಕಾದರೆ RCB ಟಾರ್ಗೆಟ್ ಮಾಡಬಹುದು. ಸ್ಟೀವನ್ ಸ್ಮಿತ್, ವೀಕ್ಷಕರೇ, ಇವರ ಆಟದ ಬಗ್ಗೆ ಹೆಚ್ಚು ಹೇಳೋ ಅವಶ್ಯಕತೆಯೇ ಇಲ್ಲ. ಆರೋನ್ ಫಿಂಚ್ ಫ್ಲಾಪ್ ಆದ ಬಳಿಕ ಅವರನ್ನು ರಿಲೀಸ್ ಮಾಡಿರೋ RCB ತಂಡ ಸ್ಟೀವನ್ ಸ್ಮಿತ್ ಅವರನ್ನು ಖಂಡಿತವಾಗ್ಲೂ ಟಾರ್ಗೆಟ್ ಮಾಡಬಹುದು. ಕಳೆದ ಸೀಸನ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರ ಆರಂಭಿಕರಾಗಿ ಕಣಕ್ಕಿಳಿತಿದ್ದ ಸ್ಮಿತ್ RCBಗೆ ಬಂದರೆ ಪಡಿಕಲ್ ಜೊತೆ ಉತ್ತಮ ಓಪನರ್ ಸಿಗಲಿದ್ದಾರೆ. ಇನ್ನು 2, 3 ಮತ್ತು 4 ಕ್ರಮಾಂಕದಲ್ಲಿ ಕ್ರಮವಾಗಿ ಸ್ಮಿತ್, ವಿರಾಟ್ ಕೊಹ್ಲಿ, ABDVillers ಬ್ಯಾಟಿಂಗ್ ಬಲ RCB ತಂಡಕ್ಕೆ ಇರಲಿದೆ. ಹಾಗಾದರೆ ಎಷ್ಟು ಜನ ವಿದೇಶಿ ಪ್ಲೇಯರ್ಸ್ ಆಡಿಸೋದು ಅನ್ನೋ ಪ್ರಶ್ನೆ ನಿಮ್ಮದಾಗ್ಬೋದು. ಸೊ ಸ್ಮಿತ್, ABD, ಫಿಲಿಪಿ ಬ್ಯಾಟಿಂಗ್ನಲ್ಲಿ ತಂಡಕ್ಕೆ ಆಸರೆ ಆದರೆ ಬೌಲಿಂಗ್ನಲ್ಲಿ ಡ್ಯಾನಿಯಲ್ ಸ್ಯಾಮ್ ಅಥವಾ ಕೇನ್ ರಿಚರ್ಡ್ಸನ್ ಇಬ್ಬರಲ್ಲಿ ಒಬ್ಬರನ್ನು ಆಡಿಸ್ಬೋದು. ಅಥವಾ ABD ವಿಕೆಟ್ ಕೀಪಿಂಗ್ ಮಾಡಿದರೆ ಫಿಲಿಪಿ ಬದಲು ಇಬ್ಬರು ವಿದೇಶಿ ಬೌಲರ್ಗಳನ್ನು ಆಡಿಸ್ಬೋದು. ಅದು ಪಿಚ್ ಕಂಡೀಷನ್ ನೋಡಿ ಡಿಸೈಡ್ ಮಾಡ್ಬೋದು. ಇನ್ನು ಕರುಣ್ ನಾಯರ್, ಇನ್ನು RCB ತಂಡಕ್ಕೆ ಲೋಕಲ್ ಫ್ಲೇವರ್ ಇಲ್ಲ ಅಷ್ಟೇ. ಯಾಕೆ ವಿರಾಟ್, ಪಡಿಕಲ್ ಮತ್ತು ಪವನ್ ದೇಶಪಾಂಡೆ ಬಿಟ್ಟರೆ RCB ತಂಡದಲ್ಲಿ ಭಾರತೀಯ ಬ್ಯಾಟ್ಸ್ಮನ್ಗಳಿಲ್ಲ. ಸೊ ಕನ್ನಡಿಗರೇ ಆಗಿರುವಂಥ ಕರುಣ್ ನಾಯರ್ RCB ತಂಡಕ್ಕೆ ಆಧಾರವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಬೆಂಗಳೂರು ಕರುಣ್ಗೆ ಹೋಮ್ ಕಂಡೀಷನ್ ಆಗಿರೋದ್ರಿಂದ ಚಿನ್ನಸ್ವಾಮಿ ಅಂಗಳದಲ್ಲಿ ಸಾಕಷ್ಟು ಪಂದ್ಯಗಳನ್ನು ಆಡಿರೋ ಅನುಭವ ಕರುಣ್ಗಿದೆ. ಹೀಗಾಗಿ ಕರುಣ್ ನಾಯರ್ RCB ಬಂದರೆ ಒಳ್ಳೆಯದೆ. ಮೊಹಮ್ಮದ್ ಅಜರುದ್ದೀನ್, ಇನ್ನು ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯ ಯಂಗ್ ಗನ್ ಕಾಸರಗೋಡಿನ ಮೊಹಮ್ಮದ್ ಅಜರುದ್ದೀನ್ ಕೇರಳ ಪರವಾಗಿ ದಾಖಲೆ ಶತಕ ಸಿಡಿಸಿದ್ರು. ಅದರಲ್ಲೂ ಮುಂಬೈ ವಿರುದ್ಧ ಇವರು ಸಿಡಿಸಿದ ಒಂದೇ ಒಂದು ದಾಖಲೆ ಶತಕದಿಂದಾಗಿ ರಾತ್ರೋರಾತ್ರಿ ಸ್ಟಾರ್ ಆದರು. ಸೊ ಮೊಹಮ್ಮದ್ ಅಜರುದ್ದೀನ್ ಉತ್ತಮ ಪಿಕ್ ಆಗೋದ್ರಲ್ಲಿ ಅನುಮಾನವಿರೋದಿಲ್ಲ. ಯಾಕಂದರೆ ಇವರು ತಂಡಕ್ಕೆ ಬಂದರೆ ಲೋಕಲ್ ಫ್ಲೇವರ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಉತ್ತಮ ದೇಶೀಯ ಬ್ಯಾಟ್ಸ್ಮನ್ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ವೀಕ್ಷಕರೇ, ನಾನು ಈ ಸ್ಟೋರಿಯಲ್ಲಿ ಹೇಳಿದ್ದು ಕೇವಲ ಬ್ಯಾಟ್ಸ್ಮನ್ಗಳ ಬಗ್ಗೆ ಮಾತ್ರ. RCB ಫ್ರಾಂಚೈಸಿಗಳು ಟಾರ್ಗೆಟ್ ಮಾಡಬೇಕಾಗಿರೋ ಆಲ್ರೌಂಡರ್ಗಳು ಯಾರು, ಬೌಲರ್ಗಳು ಯಾರು ಅನ್ನೋ ಸ್ಟೋರಿಯನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ. ಇನ್ನು ಇವರಷ್ಟೇ ಅಲ್ಲದೆ ಬೇರೆ ಯಾರಾದರೂ ಬ್ಯಾಟ್ಸ್ಮನ್ಗಳನ್ನು RCB ತಂಡ ಟಾರ್ಗೆಟ್ ಮಾಡಬೇಕಾ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ. ನಿಮ್ಮ ಸ್ವಂತ ಬಿಸ್ನೆಸ್ಗೆ ಪ್ರಮೋಷನ್ ಸಿಗ್ತಾ ಇಲ್ವಾ? ಎಷ್ಟೇ ಪರಿಶ್ರಮ ಪಟ್ಟರೂ ಯಶಸ್ಸು ಸಿಗ್ತಾ ಇಲ್ವಾ? ಹಾಗಾದರೆ ನಿಮ್ಮ ಯಾವುದೇ ಉತ್ಪನ್ನಗಳ ಮಾರಾಟಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಸೂಕ್ತ ಜಾಹೀರಾತಿನ ಮೂಲಕ ನಿಮ್ಮ ಉತ್ಪನ್ನಗಳ ಮಾರಾಟಕ್ಕೆ ನೆರವಾಗ್ತೀವಿ. ಕ್ರಿಕೆಟ್ ಕನ್ನಡದಲ್ಲಿ ನಿಮ್ಮ ಯಾವುದೇ ಜಾಹೀರಾತಿದ್ರೂ ಪ್ರಸಾರ ಮಾಡ್ತೀವಿ. ಜಾಹೀರಾತಿಗಾಗಿ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ. ಕಡಿಮೆ ಖರ್ಚಿನಲ್ಲಿ ಸೂಕ್ತ ಪ್ರಚಾರ ಪಡೆದುಕೊಳ್ಳಿ.